ದರ್ಶನ್ ಕೇಸ್ ಜಾತಿರಂಗು, ಜಾತಿರಂಗು ಹಿಡಿಯುತ್ತಿದೆ ಕೇಸ್, ರಾಜ್ಯಕ್ಕೆ ದರ್ಶನ್ ಗುಂಗು. ದರ್ಶನ್ ಕೇಸ್ ಅವ್ರದ್ದು ಒಂದು ಜಾತಿಯ ತಿರುವನ್ನ ಪಡಿತಾ ಇದೆ. ಒಬ್ಬ ಒಂದು ಸಮುದಾಯದ ಜನತೆ ಅವ್ರ ವಿರುದ್ಧ ಘೋಷಣೆ ಕೂಗ್ತವ್ರೆ, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಏನಿದು ಸುದ್ದಿ? ನಿಜಕ್ಕೂ ಇದು ಜಾತಿರಂಗನ ಹಿಡ್ಕೊಬೇಕಾ? ಯಾಕಪ್ಪ ಅಂತಂದರೆ ಅವ್ರವ್ರ ಪರ್ಸ್ನಲ್ ಮಾಡ್ಕೊಂಡಿದ್ದದು. ರೇಣುಕಾ ಸ್ವಾಮಿಯವ್ರನ್ನೂ ಕೂಡ ಒಂದು ಮಾತು ಕೇಳ್ತೀವಿ, ಯಾಕಪ್ಪ ನೀವು ಆ ರೀತಿ ಅಶ್ಲೀಲವಾಗಿ ಕಮೆಂಟ್ಗಳನ್ನು ಮಾಡಿದ್ರಿ ಫಸ್ಟಕ್ಕೆ? ಯಾಕೆ ನಿಮಗೆ ಹೆಂಡತಿ ಗರ್ಭಿಣಿ ಅಂತ ಗುರುತಿರ್ಲಿಲ್ವಾ? ಕಮೆಂಟ್ ಮಾಡಿದ್ರಿ, ಮಾಡಿದ ತಕ್ಷಣ ಇಲ್ಲಪ್ಪ ಈ ರೀತಿ ಕಮೆಂಟ್ ಮಾಡಬೇಡ ಅಂತ ಹೇಳಿ, ಅಂದರೆ ಹೇಳಿಕೆಗಳ ಪ್ರಕಾರ ಮಾತಾಡ್ತಾ ಇದ್ದೀವಿ. ಕಮೆಂಟು ಬಂದ ತಕ್ಷಣ ಅವ್ರು ಫೋನ್ ಬಂದು ನಿಮಗೆ ಹೇಳಿದ್ರು, ಇಲ್ಲಪ್ಪ ಈ ರೀತಿ ಕಮೆಂಟ್ ಮಾಡಬೇಡ ಅಶ್ಲೀಲವಾಗಿ ಹಾಗೆ ಹೀಗೆ ಅಂತ ಹೇಳಿದಾಗ ತಾವೇನು ಮಾಡಿದ್ರಿ? ಮತ್ತೆ ಮಾಡಿದ್ರಿ, ಅದೇನೋ ಅತಿರೇಕಕ್ಕೆ ಹೋಗಿ ಒಂದು ಜೀವ ಹೋಯಿತು. ದರ್ಶನ್ ನಟ ದರ್ಶನ್ ಅವರು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರನ್ನು ಒಂದು ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಹದ್ಬಸ್ತಾಗಿ ಇಟ್ಕೊಂಡಿದ್ರೆ ಮಾತೆ ಮುಗಿದು ಹೋಗ್ಬಿಡ್ತಿತ್ತು. ಆದರೂ ಕೂಡ ಅವರು ಕಾನೂನನ್ನು ತಮ್ಮ ಕೈಗೆ ಎತ್ಕೊಂಡ್ರು. ಅಂದರೆ ಏನಪ್ಪ ಅಂದರೆ ಅವರವ್ರು ಪರ್ಸ್ನಲ್ಲಾಗಿ ಜಗಳಾಡ್ಕೊಂಡಿದ್ದಕ್ಕೆ ಜಾತಿರಂಗಿ ಏನಕ್ಕೆ? ಜಾತಿಯವರು ಇದೇ ಒಂದು ರಂಗನ್ನು ಇಟ್ಕೊಂಡು ತಮ್ಮ ರಾಜಕಾರಣವನ್ನು ಮಾಡ್ತಿದ್ದಾರಾ? ಏನಿದು ಸುದ್ದಿ ನೋಡ್ಕೊಂಬರೋಣ, ಬನ್ನಿ. ದರ್ಶನ್ ಆ್ಯಂಡ್ ಗ್ಯಾಂಗ್ ಕೊಲೆ ಪ್ರಕರಣ ಖಂಡಿಸಿ ಪ್ರತಿಭಟನೆ. ರೇಣುಕಾ ಸ್ವಾಮಿ ಕೊಲೆ ಖಂಡಿಸಿ ಜಂಗಮ ಸಮಾಜದಿಂದ ಪ್ರತಿಭಟನೆ. ಅದೇ ಹೇಳಿದ ಹಾಗೆ ದರ್ಶನ್ ಕೇಸ್ ಈಗ ಜಾತಿ ಟ್ವಿಸ್ಟ್ ಪಡೆಯುತ್ತಿದೆ. ಏಕೆ ಅಂದರೆ ಜಂಗಮ ಸಮಾಜದ ಜನರು ಈ ತರಹದ ಕೆಲಸ ಮಾಡುತ್ತಿದ್ದಾರೆ. ಇದಕ್ಕೆ ಒಂದೇ ಕಾರಣ, ಅದು ಪಬ್ಲಿಸಿಟಿ ಎಂದು ದರ್ಶನ್ ಫ್ಯಾನ್ಸ್ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಬೇರೆ ಸಮಸ್ಯೆ ಬಿಟ್ಟು ಜಂಗಮ ಸಮುದಾಯ ಕೇವಲ ದರ್ಶನ್ ಹಿಂದೆ ಬಿದ್ದಿದೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ಹೌದು, ಮಹಾಲಿಂಗ್ಪುರ ಪುರಸಭೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಜಂಗಮ ಸಮುದಾಯ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ಮಹಾಲಿಂಗ್ಪುರ ಪಟ್ಟಣ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಟ ದರ್ಶನ್ ಅವರನ್ನು ಪ್ರಕರಣದಿಂದ ಕ್ಲೀನ್ ಚಿಟ್ಗೆ ಹುನ್ನಾರ ನಡೆಯುತ್ತಿದೆ ಎಂದು ಕೂಡ ಅವರು ಹೇಳ್ತಾ ಇದ್ದಾರೆ. ಇವ್ರಿಗೆ ಯಾರು ಹೇಳಿದ್ರು ಸ್ವಾಮಿ? ತನಿಖಾ ತಂಡದ ಮೇಲೆ ಪ್ರಭಾವಿಗಳ ಒತ್ತಡ ಹೆಚ್ಚಿದೆ ಎಂದು ಕೂಡ ಹೇಳಲಾಗ್ತಾ ಇದೆ. ಈ ತಂಡದ ವತಿಯಿಂದ ಕೊಲೆ ಆರೋಪಿಗಳಿಗೆ ಜಾಮೀನು ಸಿಗದಂತೆ ಕ್ರಮ ವಹಿಸಲು ಆಗ್ರಹ ನಡೆಸಿದೆ ಜಂಗಮ ಸಮುದಾಯ. ಪುರಸಭೆ ಮುಖ್ಯಾಧಿಕಾರಿ ಮೂಲಕ ಸಿಎಂಗೆ ಆಗ್ರಹಿಸಿದ ಇವರು ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಮನವಿಯನ್ನು ಕೊಟ್ಟು ಹೇಳ್ತಾರೆ, ಇಲ್ಲಪ್ಪ ದರ್ಶನ್ ಹಾಗೂ ಗ್ಯಾಂಗ್ಗೆ ಕಠಿಣ ಕ್ರಮ ಸಿಗಬೇಕು ಮತ್ತು ಶಿಕ್ಷೆ ಕೂಡ ಸಿಗಬೇಕು ಅಂತ ಹೇಳಿ ಅವರು ಅಲ್ಲಿರುವಂತಹ ಪುರಸಭೆಯ ಅಧ್ಯಕ್ಷರಿಗೆ ಅಂದರೆ ಮುಖ್ಯಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಜಂಗಮ ಸಮುದಾಯದ ಮತ್ತು ಜಂಗಮ ಸಮಾಜದ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇವೆ. ಮಕ್ಕಳಿಗೆ ಎಜುಕೇಷನ್ ಸಿಗ್ತಾ ಇಲ್ಲ, ಆದರೂ ಕೂಡ ಯಾರ್ಯಾರ್ದೋ ಪರ್ಸನಲ್ ಮ್ಯಾಟ್ರು ಪಬ್ಲಿಸಿಟಿಗೋಸ್ಕರ ನೀವು ಇದನ್ನು ಮಾಡ್ತಿದ್ದೀರಾ ಅಂತ ನಾವು ಹೇಳ್ತಿಲ್ಲ, ದರ್ಶನ್ ಅಭಿಮಾನಿಗಳು ಹೇಳ್ತವ್ರೆ. ಸಾಕಷ್ಟು ಸಮಸ್ಯೆಗಳಿವೆ ರೀ, ಅವಕ್ಕೇನು ಅವಕ್ಕೆ ಪರಿಹಾರ ಏನು ಅದ್ರ ಮೇಲೆ ಗಮನ ಹರಿಸ್ಬೇಕಲ್ವಾ? ಅದನ್ನೆಲ್ಲ ಬಿಟ್ಟು ಅವ್ರಿಗೆ ಶಿಕ್ಷೆ ಆಗಬೇಕು, ಕಾನೂನು ಕ್ರಮವಾಗಿ ಏನು ಶಿಕ್ಷೆ ಆಗಬೇಕು ಆಗುತ್ತೆ. ಅವ್ರು ತಪ್ಪಿತಸ್ತ್ರ ಅಂತಂದರೆ ಶಿಕ್ಷೆ ಆಗೇ ಆಗುತ್ತೆ, ತಪ್ಪು ಮಾಡಿಲ್ಲಪ್ಪ ಅಂತಂದರೆ ಹೊರಗೆ ಬರ್ತಾರೆ ಅಷ್ಟೇ ಅಲ್ವಾ? ಇಷ್ಟೇ ಇರೋದು, ಕಾನೂನು ಮೇಲೆ ಭರವಸೆಯನ್ನು ಇಡಿ. ಈ ಮಾತಿಗೆ ಏನಂತೀರ ವೀಕ್ಷಕರೇ? ನಿಜಕ್ಕೂ ಈ ಮಾತು ತಪ್ಪು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪು ಅಂತ ಹಾಕಿ, ಇಲ್ಲ ಅಶೋಕ್ ಅವರೇ ಯು ಆರ್ ಸೇಯಿಂಗ್ ರೈಟ್ ಥಿಂಗ್ಸ್ ಅಂತ ಹೇಳಿದ್ರೆ ಕರೆಕ್ಟ್ ಅಂತ ಮೆಸೇಜ್ ಹಾಕಿ ವೀಕ್ಷಕರೇ.